ಅದನ್ನ ತೀರ್ಮಾನ ತೆಗೆದುಕೊಳ್ಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆಯಿಂದ ಕೊರೋನಾ ನಿಯಮವನ್ನು ಉಲ್ಲಂಘನೆ ಮಾಡಲಾಗಿದೆ. ಮೂರನೇ ಅಲೆ ಜಾಗೃತಿ ಸಭೆಯಲ್ಲಿ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡಲಾಗಿದೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತಿನಲ್ಲಿ ನಡೀತಾ ಇತ್ತು ಪ್ರಗತಿ ಪರಿಶೀಲನಾ ಸಭೆ. ಈ ಸಂದರ್ಭದಲ್ಲಿ ಕೊರೋನಾ ರೂಲ್ಸ್ ಅನ್ನು ಬ್ರೇಕ್ ಮಾಡಲಾಗಿದೆ. ಸಭೆಯಲ್ಲಿ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು, ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು ಭಾಗಿಯಾಗಿದ್ದರು. ಮಾಸ್ಕ್, ದೈಹಿಕ ಅಂತರವನ್ನು ಮರೆತು ಜನ ಭಾಗಿಯಾಗಿದ್ದಂಥದ್ದು. ಅಪೌಷ್ಟಿಕ ಮಕ್ಕಳಿಗೆ ಆಹಾರವನ್ನು ವಿತರಣೆ ಮಾಡಿದ್ದಾರೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು. ಮಕ್ಕಳ ರಕ್ಷಣೆ ಆರೈಕೆ ಕುರಿತಂಥ ಸಭೆಯಲ್ಲೇ ನಿಯಮಗಳು ಮಾಯ ಆಗಿಬಿಟ್ಟಿದ್ವು. ಎಸ್ ಪಿ ರಾಧಿಕಾ, ಡಿ ಸಿ ಮನ್ನಿಕೇರಿ, ಹಾಗೆ ಸಿ ಇಒ ನಂದಿನಿ ದೇವಿ ಅವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ, ಚಿತ್ರದುರ್ಗ ಜಿಲ್ಲಾ ಪಂಚಾಯತಿಯಲ್ಲಿ ನಡೀತಾ ಇದ್ದಂತ ಒಂದು ಸಭೆ ಇದು. ಅದು ಶಶಿಕಲಾ ಜೊಲ್ಲೆ ಅವರ ನೇತೃತ್ವದಲ್ಲೇ ನಡೀತಾ ಇದ್ದಂತ ಸಭೆಯಲ್ಲಿ ಮಾರ್ಗಸೂಚಿಯನ್ನ ಉಲ್ಲಂಘನೆ ಮಾಡಲಾಗಿದೆ. ಈ ಒಂದು ಮಾರ್ಗಸೂಚಿ ಯಾವ ರೀತಿಯಾಗಿ ಉಲ್ಲಂಘನೆ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಸಾಕಷ್ಟು ಜನ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಮಕ್ಕಳ ರಕ್ಷಣೆ ಆರೈಕೆ ಕುರಿತಂತ ಸಭೆ ಇದು. ಮಕ್ಕಳನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು, ಯಾವ ರೀತಿಯಾಗಿ ಆರೈಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇದ್ದಂಥ ಒಂದು ಸಭೆಯಲ್ಲೇ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು. ಅಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕೊರೋನಾ ಬಂದಿದ್ರೆ ಪಾಪ ಅವ್ರ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದಿದ್ದಾರೆ, ಯಾರಿಗಾದ್ರೂ ಬಂದ್ಬಿಟ್ರೆ ಏನ್ ಕತೆ? ಇಷ್ಟೊಂದು ಈಸಿಯಾಗಿ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವಿನಾಯಕ್, ರೂಲ್ಸ್ ಅನ್ನ ಈ ರೀತಿಯಾಗಿ ಫಾಲೋ ಮಾಡಬೇಕು ಅಂತ ಹೇಳುವಂತಹ ಸಚಿವರುಗಳೇ ಈ ರೀತಿಯಾಗಿ ರೂಲ್ಸ್ ಈಸಿಲಿ ಬ್ರೇಕ್ ಮಾಡಿಬಿಟ್ರೆ ಬೇರೆಯವ್ರ ಕತೆ ಏನು ಅಂತ? ಪೃಥ್ವಿರಾಜ್, ಏನು ರಾಜ್ಯದಲ್ಲಿ ಕೊರೋನಾ ಮೂರನೇ ಅಲೆ ಶುರುವಾಗ್ತಿದೆ, ಇದರ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಸಚಿವರು ಎಲ್ಲರೂ ಕಾರ್ಯೋನ್ಮುಖರಾಗಿ ಜಾಗೃತಿ ಮೂಡಿಸಬೇಕು, ಮತ್ತೆ ಅಲೆಯನ್ನ ತಡಿಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಬೇಕಂತ ಸರ್ಕಾರ ತೀರ್ಮಾನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಸಚಿವರು ಚಿತ್ರದುರ್ಗ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕಚೇರಿನಲ್ಲಿ ಒಂದು ಸಭೆಯನ್ನ ಪ್ರಗತಿ ಪರಿಶೀಲನಾ ಸಭೆಯನ್ನ ಹಮ್ಮಿಕೊಂಡಿದ್ರು. ಅದರಲ್ಲಿ ಮುಖ್ಯವಾಗಿ ಮಕ್ಕಳ ಆರೈಕೆ ಮತ್ತು ಮೂರನೇ ಅಲೆಯನ್ನ ತಪ್ಪಿಸ್ಲಿಕ್ಕೆ ಏನೆಲ್ಲ ಕಾರ್ಯಕ್ರಮವನ್ನ ರೂಪಿಸಬೇಕು ಅನ್ನೋಂತ ಕುರಿತು ಸಭೆಯನ್ನ ನಡೆಸಿದ್ರು. ಆದ್ರೆ ಆ ಸಭೆಯನ್ನ ನಡೆಸುವಂತ ಬರದಲ್ಲಿ ಅವರು ಕೊರೋನಾ ನಿಯಮವನ್ನ ಸ್ಪಷ್ಟವಾಗಿ ಉಲ್ಲಂಘಿಸಿರುವಂತದ್ದು ಕಂಡು ಬರ್ತದೆ. ಯಾಕಂತ ಹೇಳಿದ್ರೆ ಆ ಸಭೆಗೆ ಅಧಿಕಾರಿಗಳು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಏನು ಆಶಾ ಕಾರ್ಯಕರ್ತರು ಬರ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ, ಅವರೆಲ್ಲರೂ ಕೂಡ ಆ ಸಭಾಂಗಣದಲ್ಲಿ ಸೇರಿಸಿಕೊಂಡು ಒಂದು ಮಕ್ಕಳಿಗೆ ಅಪೌಷ್ಟಿಕತೆಯಿಂದ ನರಳುತ್ತಿದ್ದಂತ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆ ಮತ್ತು ವಿಶೇಷ ಚೇತನರಿಗೆ ವೆಹಿಕಲ್ ಗಳನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ನಿಟ್ಟಿನಲ್ಲಿ ಒಂದು ಹೆಚ್ಚು ಜನರನ್ನ ಸೇರಿಸಿಕೊಂಡು ಕಾರ್ಯಕ್ರಮ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಕೊರೋನಾ ಅಲೆ ಹರಡಲಿಕ್ಕೆ ಇದು ಒಂದು ದಾರಿಯಾಗ್ತಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ವಿನಾಯಕ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಅನ್ಲಾಕ್ ಆಗ್ತಾ ಆಗ್ತಾ ಈ ಕೊರೋನಾ ರೂಲ್ಸ್ ಗಳಂತೂ ಸ್ಪಷ್ಟವಾಗಿ